ಹಾಯ್, ನಾನು ಸಿಸಿಲಿಯಾ, ITCS ಇಂದ. ITCS ಬಂದು ಒಂದು ಮೋಸ್ಟ್ ಟ್ರಸ್ಟೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ITCS ಬಂದು ನಾವು 9 ವರ್ಷದ ಎಕ್ಸ್ಪೀರಿಯನ್ಸ್ ಇರುವ ಒಂದು ಇನ್ಸ್ಟಿಟ್ಯೂಷನ್. ಮೋರ್ ದೆನ್ 500 ಸ್ಟೂಡೆಂಟ್ಸ್ನ ಇಡೀ ಗ್ಲೋಬಲಿ ನಾವು ಕಲಿಸಿದ್ದೀವಿ. ITCS ಬಗ್ಗೆ ನಾನು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬೇಕಂದ್ರೆ, ಒಂದು ರೆಪ್ಯೂಟೆಡ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಲ್ಲಿ ನಾವು ಹೇಳುವ ಎಲ್ಲ ಯೂನಿವರ್ಸಿಟೀಸ್ ನಿಮಗೆ NMC ಆರ್ NCI ಅಪ್ರೂವ್ಡ್ ಯೂನಿವರ್ಸಿಟೀಸ್. ಈ 2021 ಗ್ಯಾಜೆಟ್ NMC ಗ್ಯಾಜೆಟ್ ಅನ್ನು ಫಾಲೋ ಮಾಡುವ ಒಂದು ಯೂನಿವರ್ಸಿಟಿನ ನಾವು ನಿಮಗೆ ಹೇಳ್ಕೊಡ್ತೀವಿ. ಎಲ್ಲ ಯೂನಿವರ್ಸಿಟೀಸ್ ನಾವು ಹೇಳುವ ಎಲ್ಲ ಯೂನಿವರ್ಸಿಟೀಸ್ ನಿಮಗೆ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಇರುತ್ತೆ. ಫಾರಿನ್ ಲ್ಯಾಂಡ್ ಅಲ್ಲಿ ಇಂಟರ್ನ್ಶಿಪ್ ಮಾಡುವ ಒಂದು ಯೂನಿವರ್ಸಿಟೀಸ್ನ ನಾವು ರೆಫರ್ ಮಾಡ್ತೀವಿ. ಸ್ಟಡಿ ಟೆನ್ಯೂರ್ ನೋಡಿದ್ರೆ 54 ಮಂತ್ಸ್ ಕಂಪ್ಲೀಟ್ ಮಾಡುವ ಯೂನಿವರ್ಸಿಟೀಸ್ನ ನಾವು ನಿಮಗೆ ಹೇಳ್ತೀವಿ. ಈ ಒಂದು ಅಮೂಲ್ಯ ವರ್ಷವನ್ನು ಕಳೆದುಕೊಳ್ಳಬೇಡಿ. ಇನ್ನ ನಿಮಗೆ ಈ ಚಳಿಗಾಲದಲ್ಲಿ ಒಂದು ಆಪ್ಷನ್ಸ್ ಇದೆ. ಈ ದೇಶದಲ್ಲೆಲ್ಲ ನೀವು ಹೋಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಿ. MBBS ಮಾಡಬೇಕಂದ್ರೆ ಈ ಚಳಿಗಾಲದಲ್ಲಿ ನಿಮಗೆ ಒಂದು ಸುದ್ದಿ, ರಷ್ಯಾ, ಯುಕ್ರೇನ್, ವಯ ಕ್ಯಾರಿಬಿಯನ್ ಅಲ್ಲಿ ಹೋಗಿ ನೀವು ಓದಬಹುದು. ಇವಾಗ ನಾನು ನಿಮಗೆ ಒಂದು ಯುಕ್ರೇನ್ ಅಲ್ಲಿ ಇರುವ ಒಂದು ಯೂನಿವರ್ಸಿಟಿನ ನಾನು ನಿಮಗೆ ಇವಾಗ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವ ಯೂನಿವರ್ಸಿಟಿ ಅಂದರೆ ಜಾಫರೋಜಿ ಸ್ಟೇಟ್ ಯೂನಿವರ್ಸಿಟಿ. ಜಾಫರೋಜಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಆಗಿರೋದು 1903 ಅಲ್ಲಿ. ಇದು ಬಂದು ಒಂದು 116 ಇಯರ್ ಓಲ್ಡ್ ಇರುವ ಒಂದು ಯೂನಿವರ್ಸಿಟಿ. ಸೆಂಟ್ರಲ್ ಗವರ್ಮೆಂಟ್ ಅಟಾನಿಮಸ್ ಯೂನಿವರ್ಸಿಟಿ, ನಮ್ಮ ಡೆಲ್ಲಿ ಏಮ್ಸ್ ಹೆಂಗ್ ಇದೆಲ್ಲ ಆ ಥರ ಒಂದು ಯೂನಿವರ್ಸಿಟಿ. ಇದು ಬಂದು NMC ಆರ್ MCI ಅಪ್ರೂವ್ಡ್ ಯೂನಿವರ್ಸಿಟಿ, WHO ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಮತ್ತೆ ಏನಂದ್ರೆ, ಈ ವಿಂಟರ್ ಜಾಫರೋಜಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಮಾತ್ರ ನಿಮಗೆ ಈ ಒಂದು ಚಳಿಗಾಲದಲ್ಲಿ ಓದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಡೋಂಟ್ ಮಿಸ್ ಇಟ್. ಈ ಒಂದು ಅವಕಾಶವನ್ನು ನಿಮ್ಮ ಡಾಕ್ಟರ್ ಆಗಬೇಕಂತ ಒಂದು ಕನಸನ್ನು ಉಪಯೋಗಿಸಿಕೊಳ್ಳಿ. ಜಾಫರೋಜಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅವರು ಮಾತ್ರ ಫಸ್ಟ್ ವಿಸಿಟ್ ಪೇರೆಂಟ್ಸ್ ವಿಸಿಟ್ ಮಾಡೋಕ್ಕೆ ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಇಂಡಿಯಾ ಜೊತೆನಲ್ಲಿನೂ ಟೈಅಪ್ ಆಗಿದ್ದಾರೆ. ನಿಮಗೆ PG ಕೋಚಿಂಗು ಕೊಡ್ತಾರೆ. ಇನ್ನ ಏನ್ ಬೇಕಂದ್ರೆ, ನಿಮಗೆ ಜಾಫರೋಜಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅವ್ರದ್ದು ಓನ್ 9 ಹಾಸ್ಪಿಟಲ್ಸ್ ಇದೆ. ಸೊ ಈ ಒಂದು ಒಳ್ಳೆ ಒಂದು ಅಪಾರ್ಚುನಿಟಿಯನ್ನು ಮಿಸ್ ಮಾಡದೆ, ನಿಮ್ ಡಾಕ್ಟರ್ ಆಗಬೇಕಂದು ಒಂದು ಕನಸಿರುತ್ತೆ. ಸೊ ನಿಮ್ಗೆ